ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಇನ್ಸ್ಪೈರ್ ಟು ಝೆಡ್ ಕನ್ನಡ ಚಾನಲ್ಗೆ. ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ನಿಗಮದ ಅಭಿವೃದ್ಧಿ ನಿಗಮದಿಂದ 2022-23 ಸಾಲಿನಲ್ಲಿ ಅನೇಕ ಯೋಜನೆಗಳಿಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಅಂದರೆ ಯಾವ್ಯಾವ ಯೋಜನೆಗಳು, ಎಷ್ಟು ಲಾಸ್ಟ್ ಡೇಟ್ ಯಾವಾಗ, ಮತ್ತು ವೆಬ್ಸೈಟ್ಗಳನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ದಯವಿಟ್ಟು ಯಾರೆಲ್ಲ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ವಿಡಿಯೋ ಫುಲ್ ನೋಡಿ, ಯಾವತ್ತು ಲಾಸ್ಟ್ ಡೇಟು ಎಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ಳಿ. ತಿಳ್ಕೊಂಡು ನಿಮಗಿಷ್ಟ ಆದರೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಸ್ನೇಹಿತರೆ, ಹಿಂದುಳಿದ ವರ್ಗಗಳ ಯೋಜನೆಯ ಅಡಿಯಲ್ಲಿ ಅನೇಕ ಸೌಲಭ್ಯ ಮತ್ತು ಸ್ವಯಂ ಉದ್ಯೋಗ ಹಾಗೂ ಆರ್ಥಿಕ ಚಟುವಟಿಕೆಗಳಿಗೆ ನೆರವಾಗುವಂತೆ ಗರಿಷ್ಠ 2 ಲಕ್ಷದವರೆಗೆ ಆರ್ಥಿಕ ನೆರವು, ಇದರಲ್ಲಿ ಶೇಕಡ 15% ಸಹಾಯಧನ ಮತ್ತು 4% ಇದರಲ್ಲಿ ಬಡ್ಡಿ ದರದಲ್ಲಿ ಸಾಲನೂ ಸಹ ನೀಡ್ತಾ ಇದ್ದಾರೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸೋದಕ್ಕೆ ಮುಖ್ಯವಾದಂತಹ ಅರ್ಹತೆ ಅಥವಾ ಮಾನದಂಡ ಅಂತ ನೋಡಿದ್ರೆ, ವಾರ್ಷಿಕ ವರಮಾನ ಬಂದು ಗ್ರಾಮಾಂತರ ಪ್ರದೇಶದವರಿಗೆ 98,000 ಹಾಗೂ ಪಟ್ಟಣ ಪ್ರದೇಶದವರಿಗೆ 1,20,000 ರೂಪಾಯಿವರೆಗೆ ಒಳಗಿರಬೇಕು. ಹಾಗೆಯೇ ಅರ್ಜಿ ಸಲ್ಲಿಸೋರಿಗೆ 18-55 ವರ್ಷದ ಒಳಗಡೆ ಇರಬೇಕು. ಸೊ ಇಷ್ಟು ಕ್ವಾಲಿಫಿಕೇಷನ್ ಮೀಟ್ ಆದಮೇಲೆ ನಾವು ನಂತರ ಈ ಯೋಜನೆಯ ಅಡಿಯಲ್ಲಿ ಸೌಲಭ್ಯ ಪಡೆಯೋದಕ್ಕೆ ನಾವು ಸುವಿಧಾ ತಂತ್ರಾಂಶದಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ಹಾಗೆಯೇ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರು ಆಧಾರ್ ಕಾರ್ಡ್ ಜೋಡಣೆ ಆಗಿರುವಂತಹ ಬ್ಯಾಂಕ್ ಖಾತೆನೇ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಬೇಕಾದಂತಹ ಮುಖ್ಯವಾದಂತಹ ದಾಖಲಾತಿಗಳು ಏನು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್ನಂತೆ ಇರುವಂತಹ ನೇಮು, ಹಾಗೆಯೇ ಇತರ ದಾಖಲಾತಿಗಳಾದಂತಹ ಜಾತ್ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಪುಸ್ತಕ. ಈ ಪಾಸ್ಪುಸ್ತಕ ನಾನು ಹೇಳಿದ ಹಾಗೆ ಆಧಾರ್ ಕಾರ್ಡ್ನಲ್ಲಿ ಜಾಯ್ನ್ ಆಗಿರುವಂತಹ ಬ್ಯಾಂಕ್ನ ಖಾತೆನ ಕೊಡಬೇಕಾಗುತ್ತೆ. ಸ್ನೇಹಿತರೆ, ಸೊ ಇಷ್ಟಲ್ದೇ ಮುಖ್ಯವಾಗಿ ಇನ್ನೊಂದು ಮುಖ್ಯವಾದ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಬಾರಿ ನಿಗಮದಿಂದ ಪಡೆದ ಯಾವುದಾದರೂ ಒಂದು ಯೋಜನೆಯಿಂದ ಸಹ ನಾವು ಸೌಲಭ್ಯನ ಪಡ್ಕೊಂಡಿದ್ರೆ, ಮತ್ತೆ ಅಂತಹ ಕುಟುಂಬದವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಾಗಿರೋದಿಲ್ಲ. ಅಂದರೆ ನಾವು ಆಲ್ರೆಡಿ ಏನಾದರೂ ಒಂದು ಸಹಾಯಧನ ಪಡ್ಕೊಂಡಿದ್ರೆ, ಸೊ ಮತ್ತೆ ನಾವು ಅದನ್ನು ಬೇರೆ ಈ ರೀತಿಯಾದಂಥ ಸಹಾಯಧನ ಪಡೆಯೋದಕ್ಕೆ ಆಗಲ್ಲ. ಅರ್ಜಿದಾರರು ನೋಡಿ, httpsuvidha.karnataka.gov.in ಜಾಲದಲ್ಲಿ ಅರ್ಜಿ ಸಲ್ಲಿಸ್ಬೋದು. ಹಾಗೆಯೇ ವೆಬ್ಸೈಟು www.dbcdc.karnataka.gov.in ಸಹ ಅರ್ಜಿನ ಸಲ್ಲಿಸ್ಬೋದು. ಮತ್ತು ಅಲ್ಲಿ ಹೆಚ್ಚಿನ ಸಂಪರ್ಕಕ್ಕೂ ಸಹ ನಾವು ಹೆಚ್ಚಿನ ಮಾಹಿತಿನೂ ಸಹ ಪಡೀಬೋದು. ಸ್ನೇಹಿತರೆ, ಅದಲ್ದೇ ಮುಖ್ಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಈ ಒಂದು ಕೆಳಕಂಡಂತಹ ಸಹಾಯವಾಣಿಲೂ ಸಹ ನಾವು ಕರೆ ಮಾಡಿ ಮಾಹಿತಿನ ಪಡ್ಕೋಬೋದು. ಹಾಗೆಯೇ ಆನ್ಲೈನ್ ಮುಖಾಂತರ ಅರ್ಜಿನ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ 24/8/2022 ಒಳಗೆ ಸುವಿಧಾ ತಂತ್ರಜ್ಞಾನದ ಮುಖಾಂತರನೇ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಅಂದರೆ ಆಗಸ್ಟ್ 22 ಲಾಸ್ಟ್ ಡೇಟ್ ಆಗಿರುತ್ತೆ ಈ ಒಂದು ಎಲ್ಲ ಒಂದು ನೀವು ಸಹಾಯಧನ ಅಥವಾ ಸಬ್ಸಿಡಿನ ಪಡೆಯೋದಕ್ಕೆ. ಸೂಚನೆ, ಮುಖ್ಯವಾದ ಸೂಚನೆ ಏನಪ್ಪ ಅಂದರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋದಕ್ಕೆ ನೀವು ಯಾವುದೇ ರೀತಿಯಾದಂತಹ ಶುಲ್ಕ ಪಾವತಿ ಮಾಡೋ ಆಗಿರೋದಿಲ್ಲ. ನೀವು ಶುಲ್ಕನ ಏನೂ ಕಟ್ಟೋ ಆಗಿರಲ್ಲ, ಇದು ಫ್ರೀ ಆಗಿರುತ್ತೆ. ಹಾಗೆಯೇ ನೀವು ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಕಚೇರಿಲೂ ಸಹ ಅಲ್ಲೂ ನಾವು ಉಚಿತವಾಗಿ ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಅಂದರೆ ಅಲ್ಲೇ ಹೋಗು ಸಹ ನಾವು ಫ್ರೀಯಾಗಿ ಅರ್ಜಿ ಸಲ್ಲಿಸ್ಬೋದು ಆನ್ಲೈನ್ ಮುಖಾಂತರ. ಅಲ್ಲೂ ಸಹ ನೀವು ಯಾವುದೇ ರೀತಿಯಾದಂಥ ಹಣನ ಕೊಡುವ ಆಗಿಲ್ಲ. ಪ್ರಕಟಣೆ ಅಂದರೆ ಇದು ಎಲ್ಲಿ ಮುಖ್ಯವಾಗಿ ಅಂದರೆ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರದ ಉದ್ಯಮ, ದೇವರಾಜ ಅರಸು ಭವನ, 4ನೇ ಮಹಡಿ, 16, ಡಿ ಮಿಲ್ಲರ್ ಟ್ಯಾಂಕ್
ಬೆಡ್ ಏರಿಯಾ ವಸಂತ ನಗರ ಬೆಂಗಳೂರು. ಸೊ ಇಲ್ಲಿಂದ ಪ್ರಕಟಣೆ ಹೊರಡಿಸಿರೋದು ಸ್ನೇಹಿತರೆ. ಸೊ ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತಾ ಇದ್ದೀನಿ, ಹಾಗೂ ಈ ವಿಷಯನ ಬೇರೆ ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಮಾಹಿತಿಯಿಂದ ನಿಮಗೆ ಉಪಯೋಗ ಆದರೆ ಅದರದ ಅನುಕೂಲನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಷಯನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.